ಹಲೋ ನಮಸ್ಕಾರ. 2017 ಥಿಯೇಟರ್ಗಳಲ್ಲಿ ಚಿಕ್ಕದಾಗಿಯೇ ಬಿಡುಗಡೆಗೊಂಡು ಸದ್ದಿಲ್ಲದೆ ದೊಡ್ಡ ಮಟ್ಟಿನ ಸದ್ದನ್ನೇ ಥಿಯೇಟರ್ಗಳಲ್ಲಿ ಬಾಡಿಕೊಂಡಿದ್ದ ಚಿತ್ರವಾಗಿದೆ ಅರ್ಜುನ್ ರೆಡ್ಡಿ ಎಂಬ ಸಿನಿಮಾ. ವಿಜಯ್ ದೇವರಕೊಂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಈ ಸಿನಿಮಾವು ವಿಜಯ್ ದೇವರಕೊಂಡರಿಗೆ ಆ ಬಳಿಕ ದೊಡ್ಡ ಮಟ್ಟಿನ ಬ್ರೇಕ್ ಅನ್ನು ನೀಡಿತ್ತು. ಖಡಕ್ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ವಿಜಯ್ ದೇವರಕೊಂಡ ಕಾಣಿಸಿಕೊಂಡಿದ್ರು. ಸಂದೀಪ್ ರೆಡ್ಡಿ ವಾಂಗ ಎಂಬ ನಿರ್ದೇಶಕರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ರು. ಅದಾದ ಬಳಿಕ ಈ ಸಿನಿಮಾವು ತಮಿಳು ಭಾಷೆಗೆ ಹಾಗೆ ಹಿಂದಿ ಭಾಷೆಗೂ ಕೂಡ ರೀಮೇಕ್ ಆಗಿತ್ತು. ಹಿಂದಿ ಭಾಷೆಯಲ್ಲಿ ಈ ಸಂದೀಪ್ ರೆಡ್ಡಿ ವಾಂಗ ಅವರೇ ನಿರ್ದೇಶನ ಕೂಡ ಮಾಡಿದ್ದು. ಮೂರು ಭಾಷೆಗಳಲ್ಲೂ ಕೂಡ ಸಿನಿಮಾವು ಬ್ಲಾಕ್ ಬಸ್ಟರ್ ಸಿನಿಮಾವಾಗಿ ಥಿಯೇಟರ್ಗಳಲ್ಲಿ ಕಾಣಿಸಿಕೊಂಡಿದೆ. ಇದೀಗ ಸಂದೀಪ್ ರೆಡ್ಡಿ ವಾಂಗ ಅವರು ಅರ್ಜುನ್ ರೆಡ್ಡಿ ಎಂಬ ಸಿನಿಮಾದ ಬಳಿಕ ನಿರ್ದೇಶನ ಮಾಡ್ತಾ ಇರುವ ಹೊಸದಾದ ಸಿನಿಮಾವಾಗಿದೆ ಅನಿಮಲ್ ಎಂಬ ಸಿನಿಮಾ. ಈ ಸಿನಿಮಾದಲ್ಲಿ ನಾಯಕನಾಗಿ ಬಾಲಿವುಡ್ ನಟ ರಣಬೀರ್ ಕಪೂರ್ ಅವರು ಕಾಣಿಸಿಕೊಳ್ತಾ ಇದ್ದು, ಈ ಬಾರಿ ಸಂದೀಪ್ ರೆಡ್ಡಿ ವಾಂಗ ಅವರು ಒಂದು ಬಾಲಿವುಡ್ ಸಿನಿಮಾವಾಗಿ ಈ ಚಿತ್ರವನ್ನು ತಯಾರು ಮಾಡುತ್ತಿದ್ದಾರೆ. ಸಿನಿಮಾವನ್ನು ಈಗಾಗಲೇ ಆಗಸ್ಟ್ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಕೂಡ ಮಾಡಬೇಕಿತ್ತು. ಆದರೆ ಸಿನಿಮಾದ ಶೂಟಿಂಗ್ನಲ್ಲಿ ಬಂದ ಡಿಲೇಯಿಂದಾಗಿ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಸಿನಿಮಾ ತಂಡವು ಮುಂದೂಡಿದೆ. ಚಿತ್ರಕ್ಕೆ ಮೊದಲಿಗೆ ಇದೀಗ 100 ಕೋಟಿ ಬಜೆಟ್ ಇದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬಂದಿದ್ದು, ಇದೀಗ ಇದು ಕೂಡ ಒಂದು ಪ್ಯಾನ್ ಇಂಡಿಯಾ ಸಿನಿಮಾವಾಗಿದೆ. ಅಂದರೆ ಕನ್ನಡ ಲ್ಯಾಂಗ್ವೇಜ್ನಲ್ಲೂ ಕೂಡ ಈ ಸಿನಿಮಾವು ಬರ್ತಾ ಇದೆ. ಇನ್ನು ಈ ಸಿನಿಮಾದ ವಿಶೇಷದ ಮತ್ತೊಂದು ಏನಂದ್ರೆ, ಈ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ರಶ್ಮಿಕಾ ಮಂದಣ್ಣ ಅವರು ಕಾಣಿಸಿಕೊಳ್ತಿದ್ದಾರೆ. ತುಂಬಾ ದಿನಗಳಾಯಿತು ರಶ್ಮಿಕಾ ಮಂದಣ್ಣ ಅವರಿಗೆ ದೊಡ್ಡ ಬ್ರೇಕ್ ಸಿಗದೆ. ಅನಿಮಲ್ ಎಂಬ ಸಿನಿಮಾವು ದೊಡ್ಡ ಮಟ್ಟಿನ ಬ್ರೇಕ್ ಅನ್ನು ನೀಡುವ ಚಾನ್ಸಸ್ ಕೂಡ ಹೆಚ್ಚಿದೆ. ಇನ್ನು ಈ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಅವರು ಇದುವರೆಗೂ ಅವರ ಸಿನಿಮಾದಿಂದ ಬಂದ ಎಲ್ಲಾ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ಕಾಣಿಸಿಕೊಳ್ತಿದ್ದಾರೆ. ಅರ್ಜುನ್ ರೆಡ್ಡಿ ಸಿನಿಮಾದ ತರ ಗಡ್ಡದ ರೀತಿಯಲ್ಲಿ ಈ ಸಿನಿಮಾದಲ್ಲೂ ಕೂಡ ರಣಬೀರ್ ಕಪೂರ್ ಅವರು ಕಾಣಿಸಿಕೊಳ್ತಾ ಇದ್ದು, ಇದು ಕೂಡ ಮತ್ತೊಂದು ಆಕ್ಷನ್ ಸಿನಿಮಾವಾಗುವುದು ಗ್ಯಾರಂಟಿ ಎನ್ನುವುದು ಸಿನಿಮಾದ ಗ್ಲಿಮ್ಸ್ ವಿಡಿಯೋದಿಂದ ಕಂಡಿದೆ. ಸಿನಿಮಾ ತಂಡವು ಇದೀಗ ಈ ಸಿನಿಮಾವನ್ನು ಬರುವ ಡಿಸೆಂಬರ್ 1ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡಲು ಕೂಡ ಪ್ಲಾನ್ ಅನ್ನು ಕೂಡ ಮಾಡುತ್ತಿದ್ದಾರೆ. ದೊಡ್ಡ ಮಟ್ಟಿನಲ್ಲೇ ತಯಾರು ಮಾಡಲಾಗಿರುವ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಬಾಲಿವುಡ್ ನಟರಾದ ಅನಿಲ್ ಕಪೂರ್, ಬಾಬಿ ಡಿಯೋಲ್, ಪರಿಣಿತಿ ಚೋಪ್ರಾ ಕೂಡ ಕಾಣಿಸಿಕೊಳ್ತಿದ್ದಾರೆ. ಸಿನಿಮಾದ ಒಫಿಷಿಯಲ್ ಟೀಸರ್ ಅತಿ ಬೇಗನೆ ಬರ್ತಾ ಕೂಡ ಇದೆ. ಯಾರೆಲ್ಲ ಈ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಸುದ್ದಿಗಳು ಹಾಗೆಯೇ ಪ್ರತಿದಿನದ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ.